कार्यक्रम प्रायोजक युवम युगम कन्नड मासिक पत्रिके नमस्कार वीक्षक श्रीधरी वार्ते स्वागत मैसूर सेप्टेंबर 12 मैसूर देवराज महलद नारायण शास्त्री रस्ते बड़ी काफी किंग नूतन काफी मलिगे प्रारंभोत्सव कार्यक्रम हमको नूतन मलिगे उद्घाटन चामराज विधानसभा क्षेत्र जनप्रिय शासक एल नागेंद्र रवरु टेप कत्तरिसुव मूलक उद्घाटिसिदरु नूतन मलिगेयन्नु प्रारंभिसिद सुजय कुमार रवरिगे मत्तु हर्षित पाल रवरिगे शुभाशयगळन्नु कोरिदरु नूतन काफी मलिगेयल्लि विविध बगेय काफिगळु बिस्किट बेकरी ಪದಾರ್ಥಗಳು ಒಂದೇ ಸೂರಿನಡಿ ಗ್ರಾಹಕರಿಗೆ ಎಲ್ಲಾ ರೀತಿಯ ಕಾಫಿ ಟೀ ಬೇಕರಿ ಪದಾರ್ಥಗಳು ದೊರೆಯುವುದಾಗಿ ತಿಳಿಸಿದರು. ಈ ಮಳಿಗೆ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ನಗರಪಾಲಿಕೆ ಸದಸ್ಯರಾದ ಶ್ರೀಮತಿ ಪ್ರಮೀಳಾ ಭರತ್, ಕಾಫಿ ಕಿಂಗ್ ಮಳಿಗೆಯ ಮಾಲೀಕರಾದ ಸುಜಯ್ ಕುಮಾರ್, ಹರ್ಷಿತ್ ಪಾಲ್, ವಿಠಲ್ ರಾವ್ ಹಂಸೆ, ಮಿತ್ರ ನಾಗೇಶ್, ಮಧು ನಂಜುಂಡಯ್ಯ, ಸತೀಶ್, ಸಿಕೆ ಮಹೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಎಲ್ ನಾಗೇಂದ್ರ ಮತ್ತು ಮಾಲೀಕರಾದ ಸುಜಯ್ ಕುಮಾರ್ ರವರು ಮಾತನಾಡಿದರು. ಮೈಸೂರಿನ ಜನಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ, ಕಾಫಿ ಬರ್ಗೂ ಸಹ ಹೆಚ್ಚಾಗ್ತಾ ಇದೆ. ಇವತ್ತು ಕಾಫಿ ಕಿಂಗ್ ಮಲಿಗಿನ್ ಕಾಫಿ ಇವತ್ತು ಓಪನ್ ಮಾಡಿದೆ. ಇಲ್ಲಿ ವಿಶೇಷವಾಗಿ ಭಾಳ ವಿಶೇಷವಾದಂಥ ಬಾದಾಮಿ ಮೆಚ್ಚಿರ್ಬೋದು, ಹಾರ್ಲಿಕ್ಸು, ನಿಂಬು ಟೀ, ಕುಚಿ ಟೀ, ಪುದೀನ ಟೀ, ಈ ಥರದ್ದೆಲ್ಲವೂ ಸಹ ಸ್ಪೆಷಲ್ ಆಗಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಒಂದು ನಿಮಿಷದಲ್ಲಿ ಫಿಲ್ಟರ್ ಕಾಫಿ, ಒಂದು ನಿಮಿಷದಲ್ಲಿ ಒಂದು ಬಟನ್ ಆದ ತಕ್ಷಣ ಎಷ್ಟು ಬೇಕು ಸಿಟ್ ಮಾಡಿದ್ದಾರೆ. ನಾನು ಸಹ ಈಗ ಕಾಫಿ ಕುಡಿದೆ, ಭಾಳ ಚೆನ್ನಾಗಿ ಇದೆ. ಎಲ್ಲ ಸಾರ್ವಜನಿಕರು ಉಪಯೋಗ ಮಾಡ್ತೇವೆ. ಮೈಸೂರು ಬೆಂಗಳೂರಿಗೆ ಬರುವಂಥ ಜನರಿಗೆ ಎಷ್ಟು ಹೋಟ್ಲುಗಳು ಮಾಡೋದು ಸಾಲಾಗಿಲ್ಲ. ಆ ಥರದ ಒಂದು ಹೋಟ್ಲನ್ನ ಮಾಡಿದ್ದಾರೆ, ಒಳ್ಳೇದಾಗಲಿ, ಅದೇ ದೇವತೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೆಸರು. ಇಂದಿನ ಮೈಸೂರಲ್ಲಿ ನಾಡ ಶಾಸ್ತ್ರ ಹಸರು ಸೇರಿದಂಗೆ ಕಾಫಿ ಕಿಂಗ್ ಅನ್ನೋ ಒಂದು ಮಳೆಗೆ ಶುರು ಮಾಡಿದ್ದೀವಿ. ನಮ್ಮ ಸ್ಪೆಷಾಲಿಟಿ ಏನಂದರೆ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿರೋಂಥ ಫಿಲ್ಟರ್ ಕಾಫಿ, ಕೋಲ್ಡ್ ಕಾಫಿ, ಮತ್ತು ಕೋಲ್ಡ್ ಕಾಫಿಲಿ ನಾವು ಶುಗರ್ ಫ್ರೀನೂ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಟೀ ಬರುತ್ತೆ, ತುಳಸಿ ಟೀ ಬರುತ್ತೆ, ಪುದೀನ ಟೀ ಬರುತ್ತೆ, ಜಿಂಜರ್ ಟೀ ಬರುತ್ತೆ ಆರ್ಗ್ಯಾನಿಕಲ್ಲಿ, ಮಸಾಲೆ ಟೀ ಬರುತ್ತೆ, ಮತ್ತು ಮಸಾಲೆಲ್ಲೂ ನಿಮಗೆ ಆರ್ಗ್ಯಾನಿಕ್ಕು ತುಳಸಿ ಪುದೀನ ಟೀಗಳು ಬರ್ತವೆ. ಇದಲ್ಲದೆ ಬೇಕರಿ ಟೈಪಲ್ಲಿ ನಾವು ನಿಮಗೆ ಬಿಸ್ಕೆಟ್ಸು, ತರಾವರಿ ಪಫ್ಸ್ಗಳು ಬರ್ತವೆ, ಮತ್ತು ಸಂಜೆ ಹೊತ್ತು ಸ್ನ್ಯಾಕ್ಸ್ ಬರ್ತವೆ. ಒಂದೇ ರೂಪಲ್ಲಿ ಒಂದೇ ಕಡೆ ಎಲ್ಲ ಥರ ಪ್ರಾಡಕ್ಟು ಸಿಗಬೇಕು ಅನ್ನೋದು ಒಂದು ಆಸೆ. ಮೈಸೂರು ಜನತೆ ಬಂದು ಇದನ್ನು ಸವಿದು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಲವಾರು ಕಡೆ ಸರ್ ಇರ್ಬೋದು, ಎಷ್ಟೇ ಇದ್ರೂ ಸಾಕಾಗೋದಿಲ್ಲ. ಟೀ ಕಾಫಿ ಸ್ಟಾಲ್ ಇಡೀ ಮೈಸೂರಲ್ಲಿ ಎಷ್ಟೇ ಮಾಡಿದ್ರೂ ಸಾಲೋದಿಲ್ಲ. ಆದರೂ ಜನ ಕೆಲವು ಕಡೆ ಮಾತ್ರ ಗ್ಯಾದರ್ ಆಗ್ತಾರೆ, ಕೆಲವು ಕಡೆ ಮಾತ್ರ ಬರ್ತಾರೆ. ಏನಕ್ಕಂದ್ರೆ ಅವ್ರು ಕೊಟ್ಟಿರೋಂಥ ದುಡ್ಡಿಗೆ ಬೇಕಾದಂಥ ಟೇಸ್ಟ್ ಕೊಡೋಂಥದ್ದು ನಮ್ಮ ಕೆಲಸ ಆಗಿರ್ಬೇಕು. ಆ ರುಚಿ ಮತ್ತು ಟೇಸ್ಟ್ ಇದ್ದಾಗ ಮಾತ್ರ ಜನ ಬರ್ತಾರೆ. ಅದೇ ಜೊತೆ ಜೊತೆಗೆ ನಾವು ತುಂಬ ಒಳ್ಳೆ ಬ್ರ್ಯಾಂಡ್ ಕಂಪನಿನ ಯೂಸ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಎಲ್ಲ ಬ್ರ್ಯಾಂಡ್ ಕಂಪನಿದ ಪ್ರಾಡಕ್ಟ್ ಇದೆ. ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ ನಾವು, ಆಫರ್ ಆಗಿ ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಜನಕ್ಕೆ ಆದಷ್ಟು ಒಳ್ಳೆ ಸೇವೆ ಕೊಡಬೇಕು, ಒಳ್ಳೆ ಪದಾರ್ಥ ಕೊಡಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಸುಜಯ್ ಕುಮಾರ್. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.